ಏನಪ್ಪ ಮತಾಂತರ ಮಾಡಿದ್ರೆ ಮಾಡಲಿ ನಿಮ್ಗೇನು ಏನು ಸಂಕಷ್ಟ ಎಂಬತ್ತು ಶೇಕಡ ಹಿಂದೂಗಳಿದ್ರಿ ಮತ್ತೆ ತಮ್ಮ ಇಚ್ಛಾನುಸಾರ ಆಗ್ತಾರೆ ಸ್ವಯಂ ಪ್ರೇರಿತರಾಗಿ ಆಗ್ತಾರೆ ಮನಸಾರೆ ಆಗ್ತಾರೆ ನಮ್ದು ಫ್ರೀಡಮ್ ಆಫ್ ರಿಲಿಜನ್ ಎಲ್ಲ ಎಲ್ಲ ರೀತಿಯಲ್ಲಿ ನಾವು ವಿಷಯಗಳನ್ನು ಕೇಳಬಹುದು ಪ್ರತಿಯೊಬ್ಬರು ನನ್ನ ಪರಿಚಯಸ್ಥರು ಕೇಳುತ್ತಿದ್ದೀನಿ ಯಾಕೆ ಯಾವತ್ತು ಚರ್ಚನ್ನು ಬೈತಾ ಇರ್ತೀಯ ಬೇಲೆ ಕೆಲಸ ಇಲ್ವಾ ನಿಮಗೆ ಚರ್ಚ್ ರಿಲಿಜನ್ಗೆ ಸೀಮಿತವಾಗಿದ್ದಿದ್ರೆ ಸರಿ ನೀವು ಹೇಳೋದು ಸರಿ ಬಯುವುದು ಸರಿಯಲ್ಲ ತಪ್ಪು ಯಾರು ಸ್ವಲ್ಪ ಆಚಿತ್ಯ ಹೋಗ್ತಾರೆ ಅವರು ಯಾರು ಪೊಲಿಟಿಕಲ್ ಇನ್ಕರೆಕ್ಟ್ ಮತ್ತೆ ಪೊಲಿಟಿಕಲ್ ಕರೆಕ್ಟ್ನೆಸ್ ಬರುವ ಸಲುವಾಗಿ ಸಾಕಷ್ಟು ಕುಸ್ತಿಗಳು ಕುಸ್ತಿಂದ್ರೆ ಸ್ವಲ್ಪ ಸರ್ಕಸ್ಗಳು ನಾವು ಕಾಣ್ತೇವೆ ನಾವು ಹೇಗೆ ಕಾಣ್ಬೇಕಂದ್ರೆ ಪೊಲಿಟಿಕಲಿ ಕರೆಕ್ಟ್ ಅದೇ ಈ ದೇಶದ ದುರ್ದಸೆ ಅದೇ ದುರ್ವಿಧಿ ನಾವು ಹಲವು ಸಲ ಕೇಳಿದ್ದೇವೆ ಭಾರತೀಯತೆ ಸನಾತನ ಅಂದರೆ ಬಹಳ ಗಟ್ಟಿಯಾದದ್ದು ಬಂಡೆಕಲ್ಲಿನಂತೆ ಎಂಟುನೂರು ವರ್ಷಗಳ ಮೊಘಲ್ ಶಾಸರು ಇಸ್ಲಾಂ ಆಡಳಿತ ಇನ್ನೂರು ವರ್ಷಗಳ ಕ್ರೈಸ್ತ ಆಡಳಿತ ನಂತರವು ಇವತ್ತು ಎಂಬತ್ತು ಶೇಕಡ ಹಿಂದೂಗಳಿದ್ದಾರೆ ಭಾರತದಲ್ಲಿ ಬಹಳ ಹೆಮ್ಮೆಯ ವಿಷಯ ಅನ್ನೋ ಚಪ್ಪಳ ತಟ್ಟುವಂಥ ವಿಷಯ ಆದರೆ ಈ ಬಂಡೆಯಂತಹ ಇರುವ ಕಲ್ಲಿಗೆ ಬಂಡೆಯಂತೆ ಇರುವ ಈ ಭಾರತೀಯತೆಗೆ ಚರ್ಚಿಸಬೇಕಾದ ವಿಷಯ ಪರಿಸ್ಥಿತಿ ಯಾಕೆ ಬಂತು ಈ ಬಂಡೆ ಕಲ್ಲಿನ ಏನಾದರೂ ಅನಾಹುತ ಆದದ್ದಿದೆಯೇ ಈಗ ನಾನು ಹೇಳಿದರೆ ಒಂದು ಹಗ್ಗದಿಂದ ಬಂಡೆಕಲ್ಲಿನ ಮೇಲೆ ಯಾರಾದರೂ ಗೆರೆ ಎಳಿಲಿಕ್ಕೆ ಸಾಧ್ಯ ಅಂತ ಹೇಳಿದರೆ ಏನು ಹೇಳ್ತೀರಿ ಏನು ತಮಾಷೆ ಮಾಡಿದರೆ ಒಂದು ಹಗ್ಗ ತುಂಡಿನಿಂದ ಬಂಡೆ ಮೇಲೆ ಗೆರೆ ಎಳಿಲಿಕ್ಕೆ ಆಗುತ್ತಾ ಅಸಾಧ್ಯ ಒಂದು ಕಬ್ಬಿಣದ ತುಂಡಿನಿಂದಲೇ ಗೆರೆ ಎಳೆಯೋದು ಕಷ್ಟ ಹಾಗಿರಬೇಕಾದ್ರೆ ಒಂದು ಬಂಡೆ ತುಲ್ಲಿನ ಮೇಲೆ ಗೆರೆ ಎಳೋದು ಕಷ್ಟ ಹಾಗಾದರೆ ಇಂಥ ಬಂಡೆ ಕಲ್ಲಿ ಅಂತ ಇರುವ ಬರಹತಿಯದ ಮೇಲೆ ಸಂಕಷ್ಟಗಳು ಬರುವುದು ಹೇಗೆ ನಮ್ಮ ಊರಲ್ಲಿ ಕೆಲವು ಹಳೆಯ ಬಾವಿಗಳಿವೆ ತಾವು ಗಮನಿಸಿರ್ಬೋದು ಹಳ್ಳಿ ಕಡೆಯಿಂದ ಬಂದವರೆಲ್ಲ ನೀರು ಸೇದುವಲ್ಲಿ ಒಂದು ದೊಡ್ಡ ಬಂಡೆಕಲ್ಲಿನ ಚಪ್ಪಡಿ ಕಲ್ಲು ಹಾಕಿರ್ತಾರೆ ಅದರ ಮೇಲೆ ನಿಂತು ನೀರನ್ನು ಎಳೀಬೇಕು ಹಗ್ಗದಿಂದ ಹಳೇ ಬಾವಿ ಹತ್ತಿರ ಹೋಗಿ ನೀವು ಗಮನಿಸಿದರೆ ಏನನ್ನು ಕಾಣ್ತೀರಿ ಆ ಪಾದೆಕಲ್ಲಿನ ಮೇಲೆ ಒಂದು ಸ್ಪಷ್ಟ ಸವೆತವನ್ನು ನಾವು ಬಂಡೆ ಕಲ್ಲು ಸವೆದಿರುತ್ತದೆ ಯಾವುದರಿಂದ ಹಗ್ಗದಿಂದಾಗಿ ಹಗ್ಗದಿಂದ ನೀರು ಎಳೆದು ಎಳೆದು ಬಂಡೆಕಲ್ಲಿನ ಮೇಲೆ ಸವೆತ ಬರುತ್ತದೆ ಹಗ್ಗಗಳು ಸಾವಿರಾರು ಹೋಗಿರಬಹುದು ಹಲವು ವರ್ಷಗಳೇ ಸಂದಿರಬಹುದು ಆದರೆ ಬಂಡೆಕಲ್ಲಿನ ಮೇಲೆ ಸವೆತ ಮಾಡೋದ್ರಲ್ಲೇ ಯಶಸ್ವಿಯಾಗಿವೆ ಹಿಂದೂ ಸಮಾಜದ ಪರಿಸ್ಥಿತಿ ಹಾಗೆ ಆಗಿದೆ ಇವತ್ತು ನಾವು ಬಹಳ ಸುದೃಢವಾಗಿದ್ದೇವೆ ಅಂತ ಆಚರಣೆ ಮಾಡುವಾಗ ಈ ಪರಿಸ್ಥಿತಿಯನ್ನು ಸ್ವಲ್ಪ ಗಮನದಲ್ಲಿ ಇಡಬೇಕಾಗುತ್ತೆ ಈಗ ಪ್ರಸಕ್ತ ರಾಜಕೀಯ ಭರಣಗಳು ಇವತ್ತು ನಿನ್ನೆದ್ದು ನಾಳೆದ್ದು ನಾನು ಈಗ ಮತಾಂತರದ ಚರ್ಚೆ ಆಗ್ತಾ ಇದೆ ಏನಪ್ಪ ಮತಾಂತರ ಮಾಡಿದರೆ ಮಾಡಲಿ ನಿಮಗೇನು ಸಂಕಷ್ಟ ಎಂಬತ್ತು ಶೇಕಡ ಹಿಂದೂಗಳಿದ್ರಿ ಮತ್ತು ತಮ್ಮ ಇಚ್ಛಾನುಸಾರ ಆಗ್ತಾರೆ ಸ್ವಯಂ ಪ್ರೇರಿತರಾಗಿ ಆಗ್ತಾರೆ ಮನಸಾರೆ ಆಗ್ತಾರೆ ನಮ್ಮದು ಫ್ರೀಡಮ್ ಆಫ್ ರಿಲಿಜನ್ ಎಲ್ಲ ಎಲ್ಲ ರೀತಿಯಲ್ಲಿ ನಾವು ವಿಷಯಗಳನ್ನು ಕೇಳಬಹುದು ಆದರೆ ಈ ಮತಾಂತರ ಆಗುವುದೇ ಯಾಕೆ ಅದರ ಹಿಂದೆ ಇರುವ ವಿಷಯ ತಿಳ್ಕೊಂಡಾಗ ನಮಗೆ ಸ್ವಲ್ಪ ಅರಿವು ಮೂಡಬಹುದು ಪ್ರತಿಯೊಬ್ಬರು ನಾನು ಪರಿಚಯಸ್ಥರು ಕೇಳುತ್ತಿದ್ದೀನಿ ನೀವು ಯಾಕೆ ಯಾವತ್ತು ಚರ್ಚನ್ನು ಬೈತಾ ಇರ್ತೀಯ ಬೇರೆ ಕೆಲಸ ಇಲ್ವಾ ನಿನಗೆ ಚರ್ಚ್ ರಿಲಿಜನಿಗೆ ಸೀಮಿತವಾಗಿದ್ದಿದ್ರೆ ಸರಿ ನೀವು ಹೇಳೋದು ಸರಿ ನಯೋದು ಸರಿಯಲ್ಲ ತಪ್ಪು ಆದರೆ ಒಬ್ಬ ಸಾಮಾಜಿಕ ರಾಜಕೀಯ ಕಾರ್ಯಕರ್ತನಾಗಿ ನನ್ನ ಜವಾಬ್ದಾರಿ ಸಾಮಾಜಿಕ ರಾಜಕೀಯ ಪರಿಸ್ಥಿತಿ ವಿಶ್ಲೇಷಣೆ ಮಾಡೋದು ಈ ರಾಜಕೀಯ ಪರಿಸ್ಥಿತಿ ವಿಶ್ಲೇಷಣೆ ಮಾಡುವಾಗ ನಾನು ಚರ್ಚಿನ ವಿಷಯ ಮಾತಾಡದೆ ಹೋದರೆ ಬಹುಶಃ ನನಗೆ ನಾನು ವಂಚನೆ ಮಾಡಿದಂತೆ ಹಲವಾರು ಜನ ರಾಜಕೀಯ ಪಂಡಿತರು ಇದ್ದಾರೆ ಈ ದೇಶದಲ್ಲಿ ಈ ಭಾಗದ ಈ ವಿಷಯದಲ್ಲಿ ಯಾರು ಮಾತಾಡೋದು ನಮಗೆ ಕಾಣ್ತಾ ಇಲ್ಲ ಯಾಕೆಂದರೆ ಒಂದು ಅವರಿಗೆ ಈ ವಿಷಯದಲ್ಲಿ ಅಜ್ಞಾನ ಇರಬೇಕು ಅಥವಾ ಅದು ಪೊಲಿಟಿಕಲಿ ಕರೆಕ್ಟ್ ಅಲ್ಲ ಪೊಲಿಟಿಕಲಿ ಇನ್ಕರೆಕ್ಟ್ ಅಂತ ಅನಿಸಿರ್ಬೋದು ಹೌದು ನಾನು ಹೇಳಿದೆ ಚರ್ಚ್ ಅಂದರೆ ಪೊಲಿಟಿಕಲ್ ಇಶ್ಯೂ ಯಾಕೆ ಅಂತೀರಾ ನಮ್ಮದು ಪ್ರಜಾಪ್ರಭುತ್ವ ನಮಗೆ ಬೇಕಾದ ಸರ್ಕಾರವನ್ನು ನಾವು ಆರೆ ನಾವು ಆರಿಸ್ತೇವೆ ಚುನಾಯಿಸೇವೆ ಐದು ವರ್ಷಕ್ಕೊಮ್ಮೆ ನಮಗೆ ಬೇಕಾದವೇ ಸರ್ಕಾರ ಬರುತ್ತೆ ಇಲ್ಲಿ ಚರ್ಚ್ ಪಾತ್ರ ಏನು ಬಂತು ಅಂತ ನೀವು ಕೇಳ್ಬೋದು ನೀವು ನೋಡಿರಬಹುದು ಒಂದು ರೈಲು ಹಳಿ ಮೇಲೆ ಹೋಗುತ್ತೆ ಅದರೊಳಗೆ ಡ್ರೈವರ್ ಇರ್ತಾನೆ ಚಲಾಯಿಸ್ತಾನೆ ಹೋಗ್ತಾ ಇರಬೇಕಾದ್ರೆ ಈಗ ಡ್ರೈವರ್ನ ಪಾತ್ರ ರೈಲ್ನ ಎಷ್ಟು ಅದನ್ನು ಸ್ಟಾರ್ಟ್ ಮಾಡೋದು ಅದರ ವೇಗ ನಿಯಂತ್ರಣ ಮಾಡೋದು ಮತ್ತು ನಿಲ್ಲಿಸೋದು ಬ್ರೇಕ್ ಹಾಕಿ ಅದು ಯಾವ ಹಳಿಯ ಮೇಲೆ ಹೋಗಬೇಕು ನಿರ್ಧರಿಸುವವರು ಯಾರು ಅದು ಡ್ರೈವರ್ ಕೈಯಲ್ಲಿಲ್ಲ ಇಡೀ ರೈಲನ್ನು ಅವನು ಚಲಾಯಿಸಿದ್ರು ಈ ಹಳಿಯಿಂದ ಮತ್ತೊಂದು ಹಳಿಗೆ ಹೋಗಬೇಕಾ ಆ ಹಳಿಯಿಂದ ಇನ್ನೊಂದು ಹಳಿಗೆ ಹೋಗಬೇಕಾ ಒಂದು ಸ್ಟೇಷನ್ ಹತ್ತಿರ ಬರಬೇಕಾದ ನೋಡ್ಬೋದು ಒಂದು ಹತ್ತಾರು ಹಳಿಗಳಿರ್ತವೆ ಈ ಕಡೆಯಿಂದ ಈ ಕಡೆ ಹೋಗ್ತವೆ ಕೆಲವು ಈ ಈ ಕಡೆಯಿಂದ ಈ ಕಡೆ ಅದನ್ನು ನಿರ್ಧಾರ ಮಾಡೋದು ಯಾರು ಸ್ಟೇಷನ್ ಒಳಗೆ ಕೂತಿರುವ ಸ್ಟೇಷನ್ ಮಾಸ್ಟರ್ ಅದನ್ನು ನಿರ್ಧಾರ ಮಾಡೋದು ಅದು ರೈಲಿಲ್ಲ ಡ್ರೈವರ್ ಕೈಯಲ್ಲಿ ಇಲ್ಲ ಹಾಗೆಯೇ ರಾಜಕೀಯ ಪರಿಸ್ಥಿತಿಯಲ್ಲಿ ಒಂದು ಪೊಲಿಟಿಕಲ್ ಅಂತ ಅಂತೇಳಿದೆ ಈ ಪೊಲಿಟಿಕಲ್ ನರೇಟಿವ್ ಇಡೀ ರಾಜಕೀಯ ವ್ಯವಸ್ಥೆಯ ದಿಕ್ಕು ದೆಸೆಯನ್ನು ನಿರ್ಧಾರ ಮಾಡ್ತದೆ ಈ ರಾಜಕೀಯ ಪಕ್ಷಗಳು ಏನಿದ್ರು ಬರೇ ಆಟಗಾರರು ಪ್ಲೇಯರ್ಸ್ ಹೇಳ್ತೇವೆ ಪ್ಲೇಯರ್ಸ್ ದ ರೂಲ್ಸ್ ಆಫ್ ದ ಗೇಮ್ ಅಂತೇಳಿದೆ ಅದನ್ನು ನಿರ್ಧಾರ ಮಾಡೋರು ಯಾರು ಅದನ್ನು ನಿರ್ಧಾರ ಮಾಡೋ ಯಾವುದೋ ಒಂದು ಸಿಸ್ಟಮ್ ಇದೆ ಇಕೋ ಸಿಸ್ಟಮ್ ಹೇಳಿ ನೀವ ಏನಾದರೂ ಇದೆ ಅದು ಈ ದೇಶದಲ್ಲಿ ಚರ್ಚ್ ನಿಯಂತ್ರಣದಲ್ಲಿದೆ ನಿಮಗೆ ಆಶ್ಚರ್ಯ ಆಗೋದು ಕೇಳಿದರೆ ಹೌದು ಇಡೀ ಪೊಲಿಟಿಕಲ್ ನರೇಟಿವ್ ಚರ್ಚ್ ನಿಯಂತ್ರಣ ಮಾಡುತ್ತೆ ಎಲ್ಲ ಪಕ್ಷಗಳು ಬರೀ ಆಟಗಾರರು ಅಷ್ಟೇ ಪ್ಲೇಯರ್ಸ್ ಯಾರು ಸ್ವಲ್ಪ ಆಚೀಚೆ ಹೋಗ್ತಾರೆ ಅವರು ಯಾರು ಪೊಲಿಟಿಕಲಿ ಇನ್ಕರೆಕ್ಟ್ ಮತ್ತು ಪೊಲಿಟಿಕಲ್ ಕರೆಕ್ಟ್ನೆಸ್ ಬರುವ ಸಲುವಾಗಿ ಸಾಕಷ್ಟು ಕುಸ್ತಿಗಳು ಕುಸ್ತಿಗಳಂದರೆ ಸ್ವಲ್ಪ ಸರ್ಕಸ್ಗಳು ನಾವು ಕಾಣ್ತೇವೆ ನಾವು ಹೇಗೆ ಕಾಣಬೇಕಂದ್ರೆ ಪೊಲಿಟಿಕಲಿ ಕರೆಕ್ಟ್ ಅದೇ ಈ ದೇಶದ ದುರ್ದೆಸೆ ಅದೇ ದುರ್ವಿಧಿ ಅದಕ್ಕೋಸ್ಕರ ನಾವು ಇವತ್ತು ಭಾರತೀಯತೆ ಪ್ರಸಕ್ತ ರಾಜಕೀಯ ಹಿನ್ನೆಲೆಗಳಲ್ಲಿ ಭಾರತೀಯತೆಯನ್ನು ವಿಶ್ಲೇಷಣೆ ಮಾಡಬೇಕು ಅಗತ್ಯವಿದೆ